ಗಾಂಧಿನಗರದಲ್ಲಿ ಥಿಯೇಟರ್ ಮುಂದೆನೂ ಕಟೌಟ್ ಬೀಳುತ್ತೆ, ಹಾಗೆ ಕೆಲವೇ ಕೆಲವು ಸ್ಟಾರ್ಸ್ಗಳು 6 ಅಡಿ ಕಟೌಟ್ ಇರ್ತಾರೆ. ಅದರಲ್ಲಿ ಆದಿತ್ಯ ಕೂಡ ಹೋಗ್ಬೋದು. ಲವ್ ಸಿನಿಮಾದಿಂದ ಹಿಡಿದು ಇಲ್ಲಿವರೆಗೂ ಆದಿತ್ಯ ಅಂದರೆ ಹುಡುಗಿರು ಸಹ ಕ್ಯೂ ನಿಲ್ತಾರೆ, ಅಷ್ಟರವರೆಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಎಸ್, ನಮ್ಮ ಜೊತೆ ಆದಿತ್ಯ ಅವರು ಇದ್ದಾರೆ. ಅವರು ಯಾವ ಸಿನಿಮಾದಲ್ಲಿ ನಟಿಸಿದ್ದಾರೆ, ಹೇಗಿದೆ ಅಂತ ಅವ್ರತನೇ ಕೇಳಿ ತಿಳಿಯೋಣ. ಸರ್, ಹಾಯ್, ಹೇಗಿದ್ದೀರಾ? ಫೈನ್ ಮಾ, ಥ್ಯಾಂಕ್ ಯು. ಎಸ್, ವೀರ ಕಂಬಳ ಮೂಲಕ ಸ್ಯಾಂಡಲ್ವುಡ್ಗೆ ಮತ್ತೆ ಅಬ್ಬರಿಸೋಕೆ ಬರ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಕಂಬಳ ಅಂದ್ರೇ ಗೊತ್ತು, ಸ್ಟೋರಿ ಗೊತ್ತು, ಆದರೆ ವೀರ ಕಂಬಳದಲ್ಲಿ ಹೇಗಿದೆ ಸರ್? ಅದೇ ಮುಂಚೆನೆ ಹೇಳಿದಾಗೆ, ವೀರ ಕಂಬಳ ಅನ್ನೋದು ನಮ್ಮ ಕಂಬಳದ ಒಂದು ಸಂಪ್ರದಾಯವನ್ನು ನಾವು ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಅಂದರೆ ವಿಶ್ವದಾದ್ಯಂತ ಪ್ರತಿಯೊಬ್ಬರಿಗೂ ಕಂಬಳ ಅಂದರೆ ಏನು ಅನ್ನೋದು ತೋರಿಸ್ಕೊಡ್ಬೇಕು ಅಂತ ಈ ಸಿನಿಮಾನ ಮನರಂಜನಾತ್ಮಕವಾಗಿ ತೋರಿಸ್ತಾ ಇದ್ದೀವಿ. ಸರ್, ಲವ್ ಸಿನಿಮಾದಲ್ಲಿ ನಿಮ್ಮದು ಲವ್ ಫಸ್ಟ್ ಸಿನಿಮಾ, ನಿಮ್ಮ ಅಪ್ಪನ ಜೊತೆ ಮಾಡಿದ್ದೀರಾ, ಸೊ ವೀರ ಕಂಬಳನು ಈಗ ಮತ್ತೆ ಕಾಂಬಿನೇಷನಲ್ಲಿ ಬರ್ತಾ ಇದೆ, ಸೊ ಹೇಗಿತ್ತು ಸರ್ ಆ ಎಕ್ಸ್ಪೀರಿಯೆನ್ಸು? ಇದು ನನ್ನ 4ನೇ ಸಿನಿಮಾ ಅಪ್ಪನ ಜೊತೆ. ಲವ್ ಆಯಿತು, ಮೋಹಿನಿ ಆಯಿತು, ರೆಬೆಲ್ ಆಯಿತು, ಈಗ 4ನೇ ಸಿನಿಮಾ. ಬಟ್ ಇದರಲ್ಲಿ ನಾನು ಫುಲ್ ಫ್ಲೆಜ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿಲ್ಲ, ಗೆಸ್ಟ್ ಅಪಿಯರೆನ್ಸ್ ಆಗಿ ಬರ್ತೀನಿ ಸಿನಿಮಾದಲ್ಲಿ. ಟುವರ್ಡ್ಸ್ ಅಲ್ಲ, ಪಿಕ್ಚರ್ ಸ್ಟಾರ್ಟಿಂಗಲ್ಲೇ ಬರ್ತೀನಿ, ಆಮೇಲೆ ಮತ್ತೆ ಟುವರ್ಡ್ಸ್ ಇಂಟರ್ವಲ್ ಬರ್ತೀನಿ. ಸೊ ಒಂದು ಮುಂಚೆನೇ ಹೇಳ್ದಂಗೆ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳುವ ಅನುಮತಿ ನನಗಿನ್ನೂ ಅಪ್ಪಾಜಿ ಕೊಟ್ಟಿಲ್ಲ. ಬಟ್ ಇಷ್ಟರಲ್ಲೇ ಅದ್ರದ್ದು ಒಂದು ಗೆಟಪ್ನ ರಿವೀಲ್ ಮಾಡ್ತೀವಿ. ಯಾಕೆಂದರೆ ಈಗ ಫಸ್ಟ್ ಡಿಸೈನ್ ಬಿಟ್ಟಿರೋದು ನಾವು ಕಂಬಳದ ಬಗ್ಗೆ, ಸೆಕೆಂಡ್ ಡಿಸೈನ್ ಏನು ಬರುತ್ತೆ ಅದರಲ್ಲಿ ನನ್ನ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾರೆ. ನಿಮ್ಮ ಲುಕ್ ನೋಡ್ತಾ ಇದ್ರೆ ಪಂಚ ಉಟ್ಟಿರ್ಬೋದು, ಶಲ್ಲೆ ಹಾಕಿದ್ದೀರಾ, ಶರ್ಟು, ಹಾಗೆ ಆ ಗಡ್ಡ ಬಿಟ್ಟಿದ್ದೀರಾ, ಆ ಲುಕ್ ನೋಡ್ತಾ ಇದ್ರೆ ಮುತ್ತಪ್ಪರಿಗೆ ಸ್ವಲ್ಪ ಸಿಮಿಲರ್ ಆಗುತ್ತೆ, ಅದೇನಾದರೂ ಇರ್ಬೋದಾ? ಈಗಲೇ ಹೇಳಿದಾಗೆ ನಾನು ಅದ್ರ ಬಗ್ಗೆ ಹೇಳುವ ಅನುಮತಿ ನನಗಿಲ್ಲ. ಬಟ್ ಇಷ್ಟು ಹೇಳಬಲ್ಲೆ, ಒಬ್ಬ ಭೂಗತ ದೊರೆಯ ಒಂದು ಪಾತ್ರವನ್ನು ಪ್ಲೇ ಮಾಡ್ತಾ ಇದ್ದೀನಿ. ಸೊ ಗೆಟಪ್ ನೋಡಿದ್ಮೇಲೆ ನಿಮಗೆ ಅನಿಸಿರ್ಬೇಕು, ಆಮೇಲೆ ಗೆಟಪ್ ನಾವು ಫುಲ್ಲಾಗಿ ರಿವೀಲ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಇನ್ನೂ ನಾನು ಜಾಸ್ತಿ ಮಾಹಿತಿಗಳನ್ನ ಕೊಡ್ತೀನಿ. ಬಟ್ ಈಗ ಆ್ಯಸ್ ಆಫ್ ನೌ ಒಂದು ಭೂಗತ ದೊರೆಯ ಒಂದು ಪಾತ್ರ ಅಂತ ಹೇಳಬಲ್ಲೆ. ಕಂಬಳ ಅಂದರೆ ಕರಾವಳಿಗೆ, ಕರಾವಳಿಯಲ್ಲಿ ಮಾತ್ರ ಕಂಬಳ ಆಗೋದು, ಬೇರೆ ಬೇರೆ ಭಾಗದಲ್ಲಿ ನಮಗೆ ಕಂಬಳ ಅಂದರೆ ಗೊತ್ತಿರಲ್ಲ. ಸೊ ಕಂಬಳನ ನೋಡ್ಬೇಕಾದ್ರೆ ನಾವು ಕರಾವಳಿ ಭಾಗಕ್ಕೆ ಹೋಗಬೇಕು. ನೀವು ಅಲ್ಲಿ ಹೋಗಿ ಆ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಯಾವ ಥರ ಇತ್ತು? ಓ, ನನಗೆ ನಿಜವಾಗ್ಲೂ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಕಂಬಳ ನನಗೆ ಫಂಕ್ಷನ್ಗೆ ಕರೆದಿದ್ದರು ಕುಂದಾಪುರದಲ್ಲಿ. ಸೊ ಆವಾಗ ನಾನು ಕಂಬಳವನ್ನು ನೋಡಿ ಒಂಥರ ಮೈಯೆಲ್ಲ ರೋಮಾಂಚನ ಆಗ್ಬಿಟ್ಟಿತ್ತು ನನಗೆ. ಯಾಕೆಂದರೆ ಇಟ್ ಈಸ್ ನಾಟ್ ಆ್ಯಸ್ ಈಸಿ ಆ್ಯಸ್ ವಿ ಥಿಂಕ್ ಇಟ್ ಈಸ್. ಯಾಕೆಂದರೆ ಆ ಕಷ್ಟವನ್ನು ನಾನು ಹೇಳೋದಕ್ಕೆ ನನಗೆ ಪದಗಳು ಸಾಲದು. ಯಾಕೆಂದರೆ ಈ ಮೊನ್ನೆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನಮ್ಮ ಶ್ರೀನಿವಾಸ ಗೌಡ ಅವರು ಓಡೋದನ್ನು ನೋಡಿದೆ. ಇದನ್ನು ನಾವು ಪ್ರತಿಯೊಬ್ಬರೂ ನಮ್ಮ ಕರ್ನಾಟಕದಲ್ಲಾಗಲಿ ವಿಶ್ವದಾದ್ಯಂತ ಪ್ರತಿಯೊಬ್ಬರು ನೋಡಲೇಬೇಕು. ಯಾಕೆಂದರೆ ಆ ಮನುಷ್ಯ ಓಡೋ ಸ್ಪೀಡ್ ಇದೆಯಲ್ಲ, ಹುಸೇನ್ ಬೋಲ್ಟ್ ಏನೂ ಇಲ್ಲ ಅವ್ರ ಮುಂದೆ. ಯಾಕೆಂದರೆ ಹುಸೇನ್ ಬೋಲ್ಟ್ ಅಪ್ಪ ಹೇಳ್ದಂಗೆ ಶೂಸ್ ಹಾಕ್ಕೊಂಡು ಕಾಂಕ್ರೀಟ್ ಟ್ರ್ಯಾಕ್ ಮೇಲೆ ಓಡ್ತಾರೆ. ಬಟ್ ಈ ಮನುಷ್ಯ ಬರೀ ಕಾಲಲ್ಲಿ, ಕೆಸರಲ್ಲಿ, ನೀರಲ್ಲಿ ಎರಡು ಕೋಣಗಳನ್ನ ಇಟ್ಕೊಂಡು ಓಡ್ತಾರಲ್ಲ, ಈ ಈಸ್ ಸಿಂಪ್ಲಿ ಸೂಪರ್ ಹ್ಯೂಮನ್ ಅಂತ ಹೇಳ್ಬೋದು. ಯಾಕೆಂದರೆ ಇಟ್ ಈಸ್ ನಾಟ್ ಈಸಿ. ಯಾಕೆಂದರೆ ಆ ಕೋಣಗಳು ಎಳೆಯೋ ಸ್ಪೀಡ್ ಇರುತ್ತಲ್ಲ, ಅದನ್ನು ಹಿಡ್ಕೋಬೇಕು ಅಂದರೆ ಫಸ್ಟ್ ಆಫ್ ಆಲ್ ಶಕ್ತಿ ಬೇಕು. ಸೊ ಹಾಗಾಗಿ ಅವ್ರನ್ನ ಓಡೋದನ್ನು ನೋಡಿ ನಾನು ತುಂಬ ಒಂದು ಖುಷಿಯಾಯಿತು. ಯಾಕೆಂದರೆ ಅವರು ಓಡೋ ಸ್ಪೀಡ್ ಇದೆಯಲ್ಲ, ಆಮೇಲೆ ಒಂದು ರಿದಮ್ಮಲ್ಲಿ ಓಡ್ತಾರೋ. ಮಾಮೂಲಿ ಜನಕ್ಕೆಲ್ಲ ಓಡಿದ್ರೆ ಕೈಕಾಲ್ಮೆಲ್ಲ ಮುರ್ಕೊಂಡು ಶೋಲ್ಡ್ರೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಬಟ್ ಇವ್ರನ್ನ ನೋಡಿದಾಗ ಒಂದು ತುಂಬ ಖುಷಿಯಾಯಿತು. ಆಮೇಲೆ ಕಂಬಳ ರೇಸ್ಗಳೆಲ್ಲ ಅವರೊಬ್ಬರೇ ಅಂತಲ್ಲ, ಬಹಳಷ್ಟು ಜನ ಓಡೋರು ರೈಡರ್ಗಳನ್ನೆಲ್ಲ ನೋಡಿದ್ನಲ್ಲ, ಅವ್ರನ್ನೆಲ್ಲ ಮೀಟ್ ಮಾಡಿದೆ. ಅವರು ತಗೊಳ್ಳೋ ತರಬೇತಿ ಇರ್ಬೋದು, ಅವರು ತಿನ್ನೋ ಊಟ ಇರ್ಬೋದು, ಎಲ್ಲನೂ ಒಂದು ಇಟ್ ಈಸ್ ಜಸ್ಟ್ ಔಟ್ಸ್ಟ್ಯಾಂಡಿಂಗ್. ಸೊ ಈ ಒಂದು ನಮ್ಮ ಕಂಬಳದ ಒಂದು ಸಂಪ್ರದಾಯನ ಇಡೀ ವಿಶ್ವ ನೋಡಬೇಕು. ಪ್ರತಿಯೊಬ್ಬರು ನಮ್ಮ ಕರ್ನಾಟಕದ ನಮ್ಮ ಕನ್ನಡದವರು ನಮ್ಮ ಕನ್ನಡಿಗರು ಪ್ರತಿ ಕಡೆ ಎಲ್ಲ ಕಡೆ ಇದ್ದಾರೆ ವಿಶ್ವದಲ್ಲಿ, ಅವರೆಲ್ಲರಿಗೂ ರೀಚ್ ಆಗಬೇಕು ಈ ಸಿನಿಮಾನ ಅನ್ನೋದೇ ನಮ್ಮ ಒಂದು ಆಸೆ. ಹಾಗೆ ನಮ್ಮ ಕನ್ನಡದ ಒಂದು ಸಂಪ್ರದಾಯ ಅದನ್ನು ಪ್ರತಿಯೊಬ್ಬರಿಗೂ ತೋರಿಸ್ಬೇಕು ಅನ್ನೋದೇ ನಮ್ಮ ಆಸೆ. ಸರ್, ಕಂಬಳ ನೋಡಿದಾಗ ಯಾರಿಗಾರು ವಾವ್ ಅಂತ ಅನಿಸುತ್ತೆ, ನೀವು ಹೇಳ್ತಾ ಇದ್ರೆ ಇಷ್ಟೊಂದಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಅದು ಕೇಳೋಕ್ಕೆ ವಾವ್ ಅಂತ ಅನಿಸುತ್ತೆ. ನಿಮಗೆ ಅದನ್ನು ನೋಡಿದಾಗ ನಾನು ಟ್ರೈ ಮಾಡಬೇಕಪ್ಪ ಅಂತ ಅನಿಸಿಲ್ಲ? ಸಿ, ಪ್ರತಿಯೊಬ್ಬರಿಗೂ ಅನಿಸೋದು ಸಹಜ, ಬಟ್ ಅದು ಮಾಡೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಇವರೆಲ್ಲ ನಿನ್ನೆ ಮೊನ್ನೆಯಿಂದ ಓಡಿದವರಲ್ಲ ಕಂಬಳಕ್ಕೆ, ಚಿಕ್ಕ ಮಕ್ಕಳಿಂದ ಹಿಡಿದು ಅವರಿಗೆ ತರಬೇತಿ ಕೊಡ್ತಾರೆ. ಯಾಕೆಂದರೆ ಚಿಕ್ಕ ಮಗುವಿಂದ ಹಿಡಿದು ಅವರಿಗೆ ಹೇಗೆ ಓಡಬೇಕು, ಆಮೇಲೆ ಆ ಕೋಣದ ಜೊತೆ ಒಡನಾಟ ಹೇಗಿರಬೇಕು, ಆ ಕೋಣ ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ದೇರ್ ಲೈಫ್. ಸೊ ಅದನ್ನು ಅವ್ರ ಚಿಕ್ಕ ಹುಡುಗರಿಂದ ಹಿಡಿದು ಅವ್ರನ್ನ ತೋರಿಸಿ 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 ಅವ್ರನ್ನ ಬೆಳೆಸಿ ಆದಮೇಲೆ ಫಸ್ಟೇ ಕೋಣ ಅವ್ರ ಕೈಲಿ ಕೊಡಲ್ಲ, ಅವ್ರನ್ನ ಫಸ್ಟು ಓಡೋದಕ್ಕೆ ಟ್ರೈನ್ ಮಾಡ್ತಾರೆ. ಬಂದರೆ ಬರೀ ಲ್ಯಾಂಡ್ ಮೇಲೆ ಓಡಬೇಕು ಅವರು, ಆಮೇಲೆ ಕೆಸರುಗಿಳಿಸ್ತಾರೆ, ಆಮೇಲೆ ಕೆಸರಲ್ಲಿ ನೀರು ಹಾಕ್ತಾ ಅಂದರೆ ನೀರಲ್ಲಿ ಹಾಕಿ ಓಡಿಸಿ ಪ್ರತಿ ಎಷ್ಟೋ ವರ್ಷಗಳ ಟ್ರೈನಿಂಗ್ ಅದು. ಸೊ ಅದೆಲ್ಲ ನಮ್ಮಂಥವ್ರು ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದೇ ಯಾಕೆಂದರೆ ನಾವು ಊಹೆನೂ ಮಾಡ್ಕೊಳೋಕ್ಕಾಗಲ್ಲ. ಯಾಕೆಂದರೆ ಅದನ್ನು ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ದೈವ ಅನುಗ್ರಹ ಇರಬೇಕು,
ಪ್ರತಿಯೊಬ್ಬರು ಕಂಬಳದಲ್ಲಿ ಓಡೋಕ್ಕಾಗೋದಿಲ್ಲ. ಈಗ ನಾಳೆ ಒಬ್ಬ ಹೇಳ್ಬೋದೇ ನಾನು ಕಂಬಳದಲ್ಲಿ ಓಡ್ತೀನಿ ಅಂತ, ಚಾಲೆಂಜ್ ಮಾಡ್ತೀನಿ ಅವ್ನು ಒಂದು ವರ್ಷದಲ್ಲಿ ಅವ್ನು ಓಡ್ ತೋರಿಸ್ಬಿಡ್ಲಿ. ಇದೆಲ್ಲ 10-15 ವರ್ಷಗಳ ಶ್ರಮ ಅವ್ರದ್ದು. ಅವರಷ್ಟು ಕಷ್ಟಪಟ್ಟು ಇವತ್ತು ಅವರು ಕಂಬಳವನ್ನು ಓಡಿಸ್ತಾ ಇದ್ದಾರೆ ಅಂದರೆ ಅಷ್ಟು ವರ್ಷಗಳ ಶ್ರಮ ಅದು. ವೀರ ಕಂಬಳ ಸಿನಿಮಾದಲ್ಲಿ ನಿಮ್ಮ ಒಂದು ಪಾರ್ಟ್ ಬಿಟ್ಟು, ನಿಮ್ಮ ಪಾರ್ಟ್ ಶೂಟಿಂಗ್ ಬಿಟ್ಟು ಬೇರೆ ಬೇರೆ ದೃಶ್ಯಗಳ ಶೂಟಿಂಗ್ ಆಗಬೇಕಾದ್ರೆ ನೀವು ಹೋಗಿದ್ರ ಸರ್, ಅಲ್ಲಿ ಕೂತ್ಕೊಂಡು ಅಪ್ಪನ ಜೊತೆ ನೋಡಿದ್ರ, ಯಾವ ಥರ ಸರ್? ಹೌದು, ನಾನು ಪ್ರತಿದಿನ ನನಗೆ ನನ್ನ ಪಾತ್ರದ ಶೂಟಿಂಗ್ ಇಲ್ಲದೇ ಇದ್ದಾಗಲೂ ನಾನು ಶೂಟಿಂಗ್ ಸೆಟ್ಗೆ ಹೋಗಿ ಕೂರ್ತಿದ್ದೆ. ಯಾಕೆಂದರೆ ನಾನು ಹೇಳಿದಾಗೆ ನಮ್ಮ ನನ್ನ ಜೊತೆ ನಟನೆ ಮಾಡಿದ ಎಲ್ಲ ಸಹನಟರು ಕೂಡ ಎಲ್ಲ ತುಳುವವರು, ಕೆಲವರು ಕನ್ನಡದವರು ಕೆಲವರು ತುಳುವವರು, ಎರಡು ಮಿಕ್ಸ್ ಮಾಡಿದ್ದೀವಿ. ಸೊ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಖುಷಿ ಅನಿಸೋದು. ಯಾಕೆಂದರೆ ಭಾಳಷ್ಟು ಕಥೆಗಳಿದ್ದಾವೆ, ಕಂಬಳದ ಬಗ್ಗೆ ಇರ್ಬೋದು ಅಥವಾ ತುಳುನಾಡಿನ ಕಥೆಗಳಿರ್ಬೋದು ಅಥವಾ ಭೂಗತ ಲೋಕದ ಕಥೆಗಳಿರ್ಬೋದು, ಎಷ್ಟೊಂದು ಇತ್ತು ಕಥೆಗಳು. ಕೇಳಿ ಕೇಳಿ ಎಲ್ಲೋ ಒಂದು ಕಡೆ ಖುಷಿ ಆಗೋದು. ಸೊ ಹಾಗೆ ನಾನು ಶೂಟಿಂಗ್ ಇಲ್ಲದಿದ್ರೂ ಹೋಗಿ ಕೂತ್ಕೋತಾ ಇದ್ದೆ. ಈಗ ಕಂಬಳ ರೇಸ್ ತೆಗಿಯೋ ಟೈಮಲ್ಲಿರ್ಬೋದು ಅಥವಾ ಬೇರೆ ಸೀನ್ಗಳು, ಅವರ ಪೂಜೆ ಮಾಡೋದು ರೀತಿ ಇರ್ಬೋದು, ಇದನ್ನೆಲ್ಲ ನಾವು ನೋಡಬೇಕು. ಯಾಕೆಂದರೆ ನಾನು ಇದನ್ನೆಲ್ಲ ನೋಡಿರಲಿಲ್ಲ. ಸೊ ಅಲ್ಲಿ ಹೋಗಿ ನೋಡಿದಾಗ ಇಷ್ಟೆಲ್ಲ ಇದೆಯಾ ನಮ್ಮ ಸಂಪ್ರದಾಯ ನಮ್ಮ ಕನ್ನಡದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂತ ನನಗೆ ಅರಿವಾಯಿತು. ಅದನ್ನು ನಾವು ಇವಾಗ ವಿಶ್ವದಾದ್ಯಂತ ಪ್ರತಿಯೊಬ್ಬರಿಗೂ ತೋರಿಸ್ಬೇಕು. ಇನ್ನು ಇದು ಎಷ್ಟು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುತ್ತೆ ಸರ್? ಇದು ಪ್ರೈಮರಿಲಿ ಕನ್ನಡ ಮತ್ತು ತುಳು. ಇದನ್ನು ಹಿಂದಿ, ತೆಲುಗು, ತಮಿಳು, ಮಲಯಾಳಮು ಹಾಗೆ ಇಂಗ್ಲೀಷಲ್ಲೂ ಡಬ್ ಮಾಡ್ತೀವಿ. ಇನ್ನು ಆದಿತ್ಯ ಅವರ ಕೈಯಲ್ಲಿ ಎಷ್ಟು ಪ್ರಾಜೆಕ್ಟ್ಗಳಿವೆ? ಬಂಧನ 2 ಇದೆ, ಅದು ಬಿಟ್ಟು ಎಷ್ಟು ಪ್ರಾಜೆಕ್ಟ್ಗಳಿದೆ? ಈಗ ನಮ್ಮ ಎಸ್ ನಾರಾಯಣ್ ಸರ್ ಅವರ ಸಿನಿಮಾ ರಿಲೀಸ್ ಆಗುತ್ತೆ 5D, ಅವರ 50th ಸಿನಿಮಾ, ನನ್ನ 25th ಸಿನಿಮಾ. ಸೊ ಅದು ಇವಾಗ ಮೊದಲನೇದಾಗ ಅದು ತೆರೆ ಕಾಣುತ್ತೆ. ಅದಾದಮೇಲೆ ಬಂಧನ 2 ಇನ್ನೂ ಕತೆ ನಡೀತಾ ಇದೆ, ಸ್ಕ್ರಿಪ್ಟ್ ನಡೀತಾ ಇದೆ. ಅದಾದಮೇಲೆ ಓಂ ಪ್ರಕಾಶ್ ಅವ್ರದ್ದು ಶೂಟಿಂಗ್ ನಡೀತಾ ಇದೆ, ಅದರಲ್ಲಿ ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪಕ್ಕ ಓಂ ಪ್ರಕಾಶ್ ಅವರ ಸ್ಟೈಲಲ್ಲಿ, ಅವರ ಅಯ್ಯ ಸಿನಿಮಾ ಹೇಗೆ ಮಾಡಿದ್ರು ಆ ಸ್ಟೈಲಲ್ಲೇ ಬರುತ್ತೆ. ಸೊ ಅದಾದಮೇಲೆ ಇನ್ನೂ ಎರಡು ಒಂದು ಪ್ರತಿಷ್ಠಿತ ನಿರ್ದೇಶಕರು ಕರ್ನಾಟಕದಲ್ಲಿ, ಅವರ ಸಿನಿಮಾವನ್ನು ಮಾಡ್ತೀನಿ, ಬಟ್ ಅದು ಹೇಳುವ ಏನೋ ಅಪ್ಪಣೆ ಕೊಟ್ಟಿಲ್ಲ. ಯಾಕೆಂದರೆ ಇನ್ನೂ ಅದು ಡಿಸ್ಕಷನ್ಸ್ ಇದೆ ಸರ್. ನಿಮ್ಮ ಕೆರಿಯರ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಎಸ್, ಇದಿಷ್ಟು ಆದಿತ್ಯ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಶಿಲ್ಪಾ, ಬಿಟ್ವೀನ್ ನ್ಯೂಸ್, ಬೆಂಗಳೂರು.